ರಾಜ್ಯಸಭೆ ಸಮರದಲ್ಲೂ ಅದಲು ಬದಲು ಆಟ ಏನಾದರೂ ನಡೆಯುತ್ತಾ, ಇವ್ರು ಬಿಟ್ಟು ಇವರು ಯಾರು ಅನ್ನುವಂತಹ ಪ್ರಶ್ನೆ ಎದುರಾಗತ್ತಾ ಅನ್ನುವಂತಹ ಒಂದು ಅನುಮಾನ ಕಾಡ್ತಾ ಇದೆ. ಐದನೇ ಅಭ್ಯರ್ಥಿ ಅಖಾಡಕ್ಕೆ ಇಳಿಸಿರುವಂತಹ JDSನಿಂದ ಕುದುರೆ ವ್ಯಾಪಾರ ಏನಾದರೂ ನಡೀತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಪಕ್ಷೇತರ ಶಾಸಕರಿಗೆ 15-100 ಕೋಟಿ ಆಫರ್ ಮಾಡಿದ್ದಾರಂತೆ. ಇದು ಬಹಳಷ್ಟು ಗಂಭೀರವಾದಂತಹ ಒಂದು ಆರೋಪ. JDS ಶಾಸಕರು ಹೋಟೆಲ್ ಉದ್ಯಮಿಗಳಿಂದ ಶಾಸಕರಿಗೆ ಈ ಆಫರ್ ಕೊಡಲಾಗಿದೆಯಂತೆ. ಪಕ್ಷೇತರ ಶಾಸಕರಿಗೆ HDK ಬೆದರಿಕೆ ಒಡ್ಡುತ್ತಾ ಇದ್ದಾರೆ ಅಂತ ಕಾಂಗ್ರೆಸ್ನ ನಾಯಕರು ಆರೋಪ ಮಾಡಿದ್ದಾರೆ. JDS ವಿರುದ್ಧ ಕಮಿಷನರ್ ಕಚೇರಿಯಲ್ಲಿ ಕೈ ಶಾಸಕರು ದೂರು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಮಿಷನರ್ ಅವರ ಕಚೇರಿಯಲ್ಲಿ ಕಾಂಗ್ರೆಸ್ ನಾಯಕರು ದೂರು ಕೊಟ್ಟಿದ್ದಾರೆ. ಬರೋಬ್ಬರಿ 150 ಕೋಟಿ ಕೊಡ್ತೀನಿ ಅಂತ ಹೇಳಿದಾರಂತೆ. ಬಿಜೆಪಿ JDS ಮೈತ್ರಿ ವಿರುದ್ಧ ಮಂಡ್ಯ ಶಾಸಕ ರವಿ ಗಣಿಗ ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿ ಜೊತೆಯಲ್ಲಿ ನೆಂಟಸ್ಥನ ಮಾಡಿರುವಂತಹ JDSನಿಂದಲೂ ಕೂಡ ಈಗ ED ನೋ IT ನೋ ಈ ಅಸ್ತ್ರಗಳನ್ನು ಬಳಕೆ ಮಾಡಿಕೊಳ್ಳುವಂತಹ ಪ್ರಯತ್ನ ನಡೀತಾ ಇದೆಯಾ? ED IT ಬಳಸಿ ಮತ ಪಡೆಯುವಂತಹ ಷಡ್ಯಂತ್ರ ಇದು ಅಂತ ರಿಜ್ವಾನ್ ಅರ್ಷದ್ ಅವರು ಕಿಡಿಕಾರಿದ್ದಾರೆ. ಬೇಕಾಗಿರೋದ್ರಿಂದ ಚುನಾವಣೆ ಪಾರದರ್ಶಕವಾಗಿ ನಡಿಬೇಕು, ಆಮಿಷ ಬೆದರಿಕೆಗಳಿಂದ ಚುನಾವಣೆ ನಡೆಸೋದಕ್ಕೆ ಆಗಲ್ಲ ಅಂತೇಳಿ ನಾವು ಯಾರ್ಯಾರು ನಮ್ಮ ಲತಾ ಮಲ್ಲಿಕಾರ್ಜುನ ಅವ್ರಿಗೆ, ಪುಟ್ಟಸ್ವಾಮಿ ಗೌಡ್ರಿಗೆ ಮತ್ತು ದರ್ಶನ್ ಪುಟ್ಟಣ್ಣಯ್ಯನವ್ರಿಗೆ ಫೋನ್ ಮಾಡಿದ್ರು, ಯಾರ್ಯಾರು ಬೆದರಿಕೆ ಹಾಕಿದ್ರು, ಏನೇನು ಆಮಿಷ ಒಡ್ಡಿದ್ರು ಅನ್ನೋದನ್ನು ಕಂಪ್ಲೇಂಟ್ ಕೊಟ್ಟಿದ್ದೀವಿ. FIR ಮಾಡಿ ನಮ್ಮ ಶಾಸಕರಿಗೆ ಭದ್ರತೆ ಕೊಡಬೇಕು ಅಂತೇಳಿ ಕೇಳ್ಕೊಂಡಿದ್ದೀವಿ. ಯಾಕಂದರೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಗಳು ಬರ್ತವೆ ಹೋಗ್ತವೆ, ಆದರೆ ಈ ಥರ ವ್ಯಾಮ ಮಾರ್ಗದಿಂದ ಗೆದ್ದು ಪ್ರಜಾಪ್ರಭುತ್ವವನ್ನು ಕೊಲ್ಲಬಾರ್ದು. ಇವತ್ತು 3 ಜನ ಯಾರ್ಯಾರು ಬೆದರಿಕೆ ಹಾಕಿದ್ದಾರೆ, ಎಷ್ಟೆಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಅನ್ನೋ ತನಿಖೆ ಅಧಿಕಾರಿಗಳ ಮುಂದೆ ಅದನ್ನು ಕೊಡ್ತೀವಿ. ಯಾವ್ಯಾವರು ಎಷ್ಟು ಗಂಟೆಗೆ ಫೋನ್ ಮಾಡಿದರು, ಏನು ಎತ್ತ ಅನ್ನೋ ಎಲ್ಲ ದಾಖಲೆಗಳು ನಮ್ಮ ಹತ್ರ ಇದೆ. ಈಗ ಆಲ್ರೆಡಿ ಕಂಪ್ಲೇಂಟ್ನಲ್ಲೂ ಅದನ್ನು ವಿವರವಾಗಿ ಹಾಕಿದ್ದೀವಿ, ಬರೆದಿದ್ದೀವಿ. FIR ಆದ ನಂತರ ತನಿಖೆ ನಡೆದಾಗ ಎಲ್ಲವೂ ಹೊರಗೆ ಬರುತ್ತೆ. ಒಬ್ಬೊಬ್ರಿಗೂ ಒಂದೊಂದು ರೇಟ್ ಅವ್ರು ಹೇಳೋ ರೇಟ್ಗಳು, ಅಯ್ಯೋ ಏನಪ್ಪ ಈ ಪ್ರಜಾಪ್ರಭುತ್ವದಲ್ಲಿ ಹಿಂಗಿದೆಯಾ ಅನ್ನೋ ಥರ ಹೇಳ್ತಾ ಇದ್ದಾರೆ. ಒಬ್ರಿಗೆ 100 ಕೋಟಿ ಕೊಡ್ತೀವಿ ಅಂತಾರೆ, ಒಬ್ರಿಗೆ 15 ಕೋಟಿ ಕೊಡ್ತೀವಿ ಅಂತಾರೆ, ಅದೇನು ಕೋಟಿಗೆ ಬೆಲೆ ಇಲ್ದಂಗೆ ಮಾತಾಡ್ತಾ ಇದ್ದಾರೆ. ಇಷ್ಟು ಪಕ್ಷವಾರು ಸದಸ್ಯರ ಇದು ಸ್ಪಷ್ಟವಾಗಿದ್ದಾಗ ಒಂದು ಎಕ್ಸ್ಟ್ರಾ ಕ್ಯಾಂಡಿಡೇಟ್ JDS ಅವರು ಹಾಕಿದ್ಯಾಕೆ ಅಂತ ನನ್ನ ಪ್ರಶ್ನೆ. ಏನು ಆಕಾಶದಿಂದ ಓಟ್ ಬೀಳುತ್ತಾ JDS ಕ್ಯಾಂಡಿಡೇಟ್ಗೆ? ಬಿಡೋಕ್ಕಾಗಿದ್ದಿಲ್ಲ. ನಮ್ಮ ಪಕ್ಷದ ಸ್ಟ್ರೆಂತ್ ಏನಿದೆಯಲ್ಲ, ಆ ಶಕ್ತಿ ಪ್ರಕಾರ ನಾವು 3 ಸೀಟು ಗೆದ್ದೆ ಗೆಲ್ಲಬೇಕು. BJPಯವರು 1 ಸೀಟ್ ಗೆಲ್ಲಬೇಕು. JDS ಅವರು 19 ಜನ ಇಟ್ಕೊಂಡು ಯಾವ ಆಧಾರದ ಮೇಲೆ ನೀವು ಕ್ಯಾಂಡಿಡೇಟ್ ಹಾಕಿದ್ರಿ ಅಂದರೆ, ನೀವು ದುಡ್ಡು ಕೊಟ್ಟು ಆಮಿಷ ಒಡ್ಡಿ ಅಥವಾ ನಿಮ್ಮ ಈಗ ಹೊಸ ನೆಂಟ್ ಮಾಡ್ಕೊಂಡಿದ್ದೀರಲ್ಲ BJP ಜೊತೆಗೆ, ಅವ್ರನ್ನ ಇಟ್ಕೊಂಡು ಎದರ್ಸಿ ಬೆದರ್ಸಿ ಓಟ್ ತಗೋಬೇಕು ಅಥವಾ ಕೊಂಡ್ಕೋಬೇಕು ಅಂತ ಉದ್ದೇಶ ಇಟ್ಕೊಂಡೆ ತಾನೇ ನೀವು ಕ್ಯಾಂಡಿಡೇಟ್ ಹಾಕಿರೋದು. ಇಲ್ಲಾಂದ್ರೆ ನಿಮ್ಮ ಯೋಗ್ಯತೆಗೆ 19 ಸದಸ್ಯರನ್ನ ಇಟ್ಕೊಂಡು ನೀವು ಕ್ಯಾಂಡಿಡೇಟ್ ಹಾಕೋದಕ್ಕೆ ನಿಮಗೆ ಆ ಕೆಪಾಸಿಟಿ ಇದೆಯಾ, ಆ ಕ್ಷಮತೆ ಇದೆಯಾ? ಇಲ್ಲ. ಸೊ BJPಯ ಬಲದ ಮೇಲೆ, ಹಣದ ಬಲದ ಮೇಲೆ ED IT CBIನ ಇಟ್ಕೊಂಡು ನೀವು ಎದರ್ಸಿ ಬೆದರ್ಸಿ ದುಡ್ಡು ಕೊಟ್ಟು ಕೊಂಡ್ಕೊಂಡು ಓಟ್ ತಗೋತೀವಿ ಅಂತ ಏನಾದರೂ ಪ್ರಯತ್ನ ಮಾಡಿದಾದರೆ ನಿಮ್ಮ ಯಾವುದೇ ಪ್ರಯತ್ನಕ್ಕೂ ನಿಮಗೆ ಬಲ ಸಿಕ್ಕದಿಲ್ಲ ಅಂತ ನಾನು ಸ್ಪಷ್ಟವಾಗಿ JDS ಅವ್ರಿಗೆ ಹೇಳೋಕ್ಕೆ, BJPಯವ್ರಿಗೆ ಹೇಳೋಕ್ಕೆ ಬಯಸ್ತಾ ಇದ್ದೀನಿ.